ಪ್ರಥಮವಾಗಿ ನಮ್ಮ ದೆಹಲಿಯಲ್ಲಿ ಇರ್ತಕ್ಕಂಥ ನಮ್ಮ ರಾಜ್ಯದ ಪ್ರಮುಖ ಟಿವಿ ಚಾನೆಲ್ಗಳ ವರದಿಗಾರರೇನಿದ್ದೀರಿ, ತಮಗೆ ನನ್ನ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಪ್ರಥಮವಾಗಿ ಬಯಸ್ತಾ ಇದ್ದೇನೆ. ಇವತ್ತಿನ ದಿನ ದೇಶದ ಪ್ರಧಾನಮಂತ್ರಿಗಳನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮತ್ತು ನಾನು ಮತ್ತು ರೇವಣ್ಣ ಅವರಿರ್ಬೋದು, ಪ್ರಜ್ವಲ್ ಇರ್ಬೋದು, ಬಾಲಕೃಷ್ಣ ಅವರಿರ್ಬೋದು, ಅವರು ಸಹ ಭೇಟಿ ಮಾಡಲಿಕ್ಕೆ ಏನು ಬಂದಿದ್ದಾರೆ, ಹಲವಾರು ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ. ಅದೇ ಹಿನ್ನೆಲೆಯಲ್ಲಿ ಅವರು ಸಹ ಪ್ರಧಾನಮಂತ್ರಿಗಳನ್ನು ಪ್ರಥಮವಾಗಿ ಭೇಟಿ ಮಾಡಿ ನಂತರ ನಾನು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಸುದೀರ್ಘವಾಗಿ ಗೌರವಯುತ ಪ್ರಧಾನಮಂತ್ರಿಗಳ ಹತ್ರ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಪ್ರಥಮವಾಗಿ ನಾನು ಹೇಳ್ತಕ್ಕಂಥದ್ದು, ದೇಶದ ಪ್ರಧಾನಮಂತ್ರಿಗಳು ವಿಶೇಷವಾಗಿ ದೇವೇಗೌಡರ ಬಗ್ಗೆ ಅತ್ಯಂತ ಒಂದು ಭಾವನಾತ್ಮಕವಾದಂಥ ಸಂಬಂಧವನ್ನು ಹೊಂದಿದ್ದಾರೆ. ಅವರು ಇವತ್ತು ಸಹ ದೇವೇಗೌಡರ ಬಗ್ಗೆ ಅಲ್ಲಿ ಹೋದಾಗ ಅವ್ರ ಬಗ್ಗೆ ತೋರಿಸಿದಂಥ ಒಂದು ಅವರ ನಡವಳಿಕೆಗಳೇನಿದೆ, ಅವರು ಪ್ರಧಾನಮಂತ್ರಿಗಳಾದಂಥ ದಿನದಿಂದಲೂ ದೇವೇಗೌಡರ ಬಗ್ಗೆ ಅದೇ ರೀತಿಯ ಒಂದು ಗೌರವವನ್ನು ತೋರಿಸ್ತಕ್ಕಂಥದ್ದನ್ನು ನಾನು ಹಲವಾರು ಬಾರಿ ಕಂಡಿದ್ದೇನೆ. ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ 2018ರಲ್ಲಿ ಸುಮಾರು 7-8 ಬಾರಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೇನೆ. ಅವರು ನಮ್ಮ ಕುಟುಂಬದ ಬಗ್ಗೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ಅದರಲ್ಲಿ ಇವತ್ತು ಸಹ ಯಾವುದೇ ರೀತಿಯ ಕುಂದುಂಟಾಗಿದೆ ಅಂತಕ್ಕಂಥದ್ದನ್ನು ನಾವು ಕಾಣಲಿಲ್ಲ. ನನಗೆ 2018 ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗಲೂ ಅವರು ಏನು ನನಗೆ ಅಡ್ವೈಸ್ ಮಾಡಿದರು, ಸಲಹೆಗಳು ಕೊಟ್ಟಿದ್ದರು, ನೀನು ಒಳ್ಳೆಯ ಕೆಲಸ ಮಾಡಿದ್ರು, ನಿನಗೆ ಯಾವುದೇ ರೀತಿಯ ಗೌರವ ದೊರಕ್ತಾ ಇಲ್ಲ, ನನಗೆ ಎಲ್ಲ ವಿಷಯಗಳು ಗೊತ್ತಿದೆ, ಯಾತಕ್ಕಿಂತ ನಿರ್ಧಾರ ಮಾಡ್ಕೊಂಡಿದ್ದೀಯ ಅಂತಕ್ಕಂಥ ಅವತ್ತಿನ ಸಲಹೆಗಳನ್ನು ಒಳಗೊಂಡಂತೆ ಕೆಲವು ವಿಷಯ ಚರ್ಚೆಗಳಾದಂಥದ್ದೇನಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.